ವಿಶಾಖಪಟ್ಟಣದ ಈ ಒಂದು ಸಮುದ್ರ ತೀರದಲ್ಲಿ ನಮ್ಮ ಭತ್ತ ಸಂರಕ್ಷಕರಾದ ಆಂಜನೇಯವರು ಹಾಗೂ ಮಾಜಿ ಪತ್ರಕರ್ತರು ಹಾಲಿ ಕೃಷಿಕರಾದ ಶ್ರೀ ಅನಂತೀರ್ಥ ಪ್ಯಾಟಿಯವರು ಹೋಗುತ್ತಿದ್ದಾರೆ. ಈ ಒಂದು ಅಲೆಗಳು ಯಾವ ರೀತಿ ಇದನ್ನ ಅಪ್ಪಳಿಸಿದ್ದಾವೆ ಅಂದರೆ ಆ ಇಬ್ಬರನ್ನು ಕೂಡ ಸಮುದ್ರದ ದೇವತೆ ತನ್ನ ಒಳಗೆ ಎಳ್ಕೊಳ್ಳುವಂತ ಒಂದು ಅಂಶ ಕಾಣ್ತಾ ಇದೆ. ಈಗ ಈ ಬಗ್ಗೆ ನಮ್ಮ ಪತ್ರಕರ್ತರಾದ ಅನಂತೀರ್ಥ ಪ್ಯಾಟಿಯವರು ಏನು ಹೇಳ್ತಾರೆ ಕೇಳೋಣ. ಏನು ಒಂದು ಈ ನೀರು ಇದೆಯಲ್ಲ ಅಂದರೆ ನೀರು ಅಂದರೆ H2O ಇದೆಯಲ್ಲ, H2O ಅಂದರೆ ಎರಡು ಹೈಡ್ರೋಜನ್ ಮತ್ತು ಒಂದು ಆಮ್ಲಜನಕದ ಮಾಲಿಕ್ಯೂಲ್ ಸೇರಿ ನೀರು. ಆ ನೀರು ಜೀವಜಲ, ಜೀವಜಲ ಅಂದರೆ ನೀರು. ನೀರು ಒಂದು ಅರ್ಥದಲ್ಲಿ ಜೀವಕ್ಕೆ ಜಲ, ಅದು ಜಲ ಅಂದರೆ ನೀರು ಅಂತ ಹೇಳ್ಬೋದು. ಆ ನೀರು ಯಾಕೆ ಜೀವಜಲ ಅಂತಂದರೆ ಅದು ಜೀವಿಗಳಿಗೆ ಉಳಿಸೋಕ್ಕೆ ಜಲ ಅದು. ಅದು ಇಲ್ಲೇ ಸಾಕಷ್ಟು ಒಳ್ಳೆ ಮಾಹಿತಿ ಕೊಟ್ಟರೆ ಅಂತ ಕೊಟ್ಟರೆ. ಈಗ ಅಲ್ಲಿ ವಿಶಾಖಪಟ್ಟಣದಲ್ಲಿ ಏನಾಗ್ತಾ ಇದೆ ಬೆಳಗ್ಗೆಯಿಂದ? ಈಗ ಬೆಳಗ್ಗೆಯಿಂದ ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಕಿತ್ಕೊಂಡು ಹೋಗ್ತಾ ಇದೆ. ನಾವು ಇಷ್ಟು ತನಕ ಅಲ್ಲಿ ಎ ಸಿ ರೂಮಲ್ಲಿ ಸ್ವಲ್ಪ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕುತ್ಕೊಂಡು ನೋಡಿ ಒಂದಷ್ಟು ಹೊತ್ತು ಆವಾಗ ನಿದ್ದೆ ಮಾಡಿ ಚೆನ್ನಾಗಿ ಎಲ್ಲ ಸ್ವಲ್ಪ ಆರಾಮಾಗಿ ಉಳ್ಕೊಂಡು ಬಂದಿವಿ. ಈಗ ಈ ಬೀಜ ಸಂರಕ್ಷಣೆ ಹೇಗೆ ತೆಗೆದುಕೊಂಡೋಗಬೇಕು ಮುಂದೆ ಅಂತ ಅದ್ರ ಬಗ್ಗೆ ವಿಚಾರ ಮಾಡಿದ್ವಿ ಬಳಿಕ. ಓ, ಭಾಳ ಒಳ್ಳೊಳ್ಳೆ ಚರ್ಚೆಗಳನ್ನು ಇವತ್ತು ಮಾಡಿದ್ರಿ ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದು. ನಿಮ್ಮ ಜೊತೆ ಇರ್ತಕ್ಕಂಥ ಆಂಜನೇಯವರು ಅವರ ಒಂದು ಏನೋ ಪೈರಸಿ ಬಗ್ಗೆ ಒಂದು ಸಮಸ್ಯೆ ಇದೆಯಲ್ಲ, ಅವ್ರದ್ದು ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಇಲ್ಲ, ಅದು ತುಂಬ ಇದು ಸಣ್ಣ ಸಮಸ್ಯೆ ಅಲ್ಲ, ಸ್ವಲ್ಪ ಜಾಗತಿಕ ಸಮಸ್ಯೆ. ಆ್ಯಕ್ಚುಲಿ ಅದನ್ನ